ನಮಸ್ಕಾರ ವೀಕ್ಷಕರೇ, ಜನರ ಕೂಗು ನ್ಯೂಸ್ಗೆ ಸ್ವಾಗತ. ವಾರ್ತೆಗಳ ಮುಖ್ಯಾಂಶಗಳು. ಜರ್ನಲಿಸ್ಟ್ ಯೂನಿಯನ್ ವತಿಯಿಂದ ಪತ್ರಿಕಾ ದಿನಾಚರಣೆ. ಟಿವಿ ನೈನ್ ವಾರ್ತಾ ವಾಚಕಿ ಸುಕನ್ಯಾಗೆ ಮಾಧ್ಯಮ ರತ್ನ, ಉದಯವಾಣಿ ಹಿರಿಯ ಪತ್ರಕರ್ತ ಕಮತರ್ಗೆ ಮಾಧ್ಯಮ ಸಾಧಕ ಪ್ರಶಸ್ತಿ ಪ್ರದಾನ. ವಾರ್ತೆಗಳ ವಿವರ. ಮುದ್ದೆ ಬಿಹಾಳ. ಪಟ್ಟಣದ ಟಾಪ್ ಇನ್ ಟೌನ್ ಫಂಕ್ಷನ್ ಹಾಲ್ನಲ್ಲಿ ಕರ್ನಾಟಕ ಜರ್ನಲಿಸ್ಟ್ ಯೂನಿಯನ್ ನೇತೃತ್ವದಲ್ಲಿ ಶುಕ್ರವಾರ ಹಮ್ಮಿಕೊಂಡಿದ್ದ ಪತ್ರಿಕಾ ದಿನಾಚರಣೆ, ಸಾಧಕ ಸನ್ಮಾನ ಮತ್ತು ಮಾಧ್ಯಮ ರತ್ನ ಹಾಗೂ ಮಾಧ್ಯಮ ಸಾಧಕ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮಕ್ಕೆ ಲೋಕಾಯುಕ್ತ ನಿವೃತ್ತ ನ್ಯಾಯಮೂರ್ತಿ ಸಂತೋಷ್ ಹೆಗಡೆ ಚಾಲನೆ ನೀಡಿದರು. ಈ ವೇಳೆ ಮಾತನಾಡಿದ ಅವರು, ಮಾಧ್ಯಮ ರಂಗಕ್ಕೆ ಸೇರದ ವ್ಯಕ್ತಿ ನೀರಾ ರಾಡಿಯಾ ಅಂತವರ ನಡವಳಿಕೆಯಿಂದ ಮಾಧ್ಯಮ ಕ್ಷೇತ್ರಕ್ಕೆ ಧಕ್ಕೆಯಾಗಿದೆ. ಅಂತವರಿಂದಲೇ ಪೇಯ್ಡ್ ನ್ಯೂಸ್ ಎಂಬ ಕಾನ್ಸೆಪ್ಟ್ ಬಹಿರಂಗವಾಗಿದ್ದು, ಇದನ್ನು ಮಾಧ್ಯಮ ಸಂಸ್ಥೆಗಳು ಗಂಭೀರವಾಗಿ ಪರಿಗಣಿಸಬೇಕು. ಇಂತಹ ಘಟನೆಗಳು ಮಾಧ್ಯಮಗಳ ಆತ್ಮಾವಲೋಕನಕ್ಕೆ ಸಕಾಲ ಎಂದು ಹೇಳಿದರು. ಹಣ ತೆಗೆದುಕೊಂಡು ಸುಳ್ಳು ವರದಿ ಮಾಡುವುದು, ಬ್ಲಾಕ್ ಮೇಲ್ ಪತ್ರಿಕೋದ್ಯಮ ಇಂದು ಮಾಧ್ಯಮಗಳಲ್ಲಿ ಕಂಡು ಬರುತ್ತಿರುವುದು ಕಳವಳಕಾರಿ ಸಂಗತಿಯಾಗಿದೆ ಎಂದು ವಿಷಾದ ವ್ಯಕ್ತಪಡಿಸಿದರು. ವಿಧಾನ ಪರಿಷತ್ ಸದಸ್ಯ ಹನುಮಂತ್ ಇರಾಣಿ ಮಾತನಾಡಿ, ಮಾಧ್ಯಮ ರಂಗ ಸಮಾಜದ ಅಂಕುಡೊಂಕುಗಳನ್ನು ತಿದ್ದುವ ಕಾರ್ಯ ಮಾಡುತ್ತಿದೆ. ಜನಪ್ರತಿನಿಧಿಗಳು ಮಾಡುವ ತಪ್ಪುಗಳನ್ನು ತಿದ್ದಿ ಹೇಳುವ ಶಕ್ತಿ ಮಾಧ್ಯಮಗಳಿಗೆ ಇದೆ ಎಂದು ಹೇಳಿದರು. ಮಾಧ್ಯಮ ರತ್ನ ಪ್ರಶಸ್ತಿ ಸ್ವೀಕರಿಸಿದ ಬೆಂಗಳೂರಿನ ಟಿವಿ ನೈನ್ ವಾಹಿನಿ ವಾರ್ತಾವಾಚಕಿ ಸುಕನ್ಯಾ ಅವರು ಮಾತನಾಡಿ, ಮಾಧ್ಯಮದಲ್ಲಿ ಕೆಲಸ ಮಾಡುವ ಪ್ರತಿಯೊಬ್ಬರು ರತ್ನವೇ. ನನಗೆ ಸಂದಿರುವ ಈ ಮಾಧ್ಯಮ ರತ್ನ ಪ್ರಶಸ್ತಿ ಮಾಧ್ಯಮ ಕ್ಷೇತ್ರದ ಎಲ್ಲ ಮಿತ್ರರಿಗೂ ಸಲ್ಲಬೇಕು. ಪ್ರಜಾಪ್ರಭುತ್ವದಲ್ಲಿ ಮಾಧ್ಯಮದ ಪಾತ್ರ ಮಹತ್ವದ್ದಾಗಿದ್ದು, ಪ್ರಬಲ ಪ್ರತಿಪಕ್ಷವಾಗಿ ಮಾಧ್ಯಮಗಳು ಆ ಜವಾಬ್ದಾರಿ ನಿಭಾಯಿಸುತ್ತಿವೆ. ಜನರ ಕಷ್ಟ ಹಾಗೂ ಸರ್ಕಾರದ ಮಧ್ಯೆ ಕೊಂಡಿಯಾಗಿ ಮಾಧ್ಯಮಗಳು ಕೆಲಸ ಮಾಡುತ್ತಿವೆ ಎಂದು ಅಭಿಪ್ರಾಯ ವ್ಯಕ್ತಪಡಿಸಿದರು.
ದಿವಂಗತ ನಾಗರಾಜ್ ಜಮಖಂಡಿ ಸ್ಮರಣಾರ್ಥ ನೀಡುವ ಮಾಧ್ಯಮ ಸಾಧಕ ಪ್ರಶಸ್ತಿ ಸ್ವೀಕರಿಸಿದ ವಿಜಯಪುರದ ಹಿರಿಯ ಪತ್ರಕರ್ತ ಉದಯವಾಣಿ ವರದಿಗಾರರಾದ ಜಿಎಸ್ ಕಮತರ್. ಇದೇ ವೇಳೆ ನಡುಗುಂದಿ ವಿಜಯವಾಣಿ ವರದಿಗಾರ ಮುತ್ತುಕುಪ್ಪಸ್ತ್, ಹೂವಿನಪ್ಪಿಗಿ ವಿಜಯವಾಣಿ ವರದಿಗಾರ ಅಜೀಜ್ ಬೊಳಬಟ್ಟಿ, ತಾಳಿಕೋಟಿ ಸಂಯುಕ್ತ ಕರ್ನಾಟಕ ಪತ್ರಿಕೆ ವರದಿಗಾರ ಅಂಬಾಜಿ ಗೋರ್ಪಡೆ ಸೇರಿದಂತೆ ಹಲವು ಪತ್ರಕರ್ತರನ್ನು ಸನ್ಮಾನಿಸಲಾಯಿತು. ಪತ್ರಕರ್ತ ದಿವಂಗತ ನಾಗರಾಜ್ ಜಮಖಂಡಿ ಮೆಮೋರಿಯಲ್ ಟ್ರಸ್ಟ್ನ ಸಂಚಾಲಕ ಅರವಿಂದ್ ಜಮಖಂಡಿ ಮಾತನಾಡಿ, ಪ್ರತಿ ವರ್ಷ ಮುದ್ದೇಬಿಹಾಳ ತಾಲೂಕಿನ ಬಡ ಪತ್ರಕರ್ತರ ಐವರು ಮಕ್ಕಳ ಶಿಕ್ಷಣದ ವೆಚ್ಚವನ್ನು ದಿವಂಗತ ನಾಗರಾಜ್ ಜಮಖಂಡಿ ಮೆಮೋರಿಯಲ್ ಟ್ರಸ್ಟ್ ಹಾಗೂ ಜಮಖಂಡಿ ಪರಿವಾರದಿಂದ ಭರಿಸಲಾಗುವುದು ಎಂದು ತಿಳಿಸಿದರು. ಬಿ ನಾರಾಯಣ್, ಮುಖಂಡ ಮಲ್ಕೇಂದ್ರಗೌಡ ಪಾಟೀಲ್, ಬಿಒ ಎಸ್ ಡಿ ಗಾಂಜಿ, ಕಸಾಪ ಅಧ್ಯಕ್ಷ ಎಂಬಿ ನಾವದ್ಗಿ, ಬಿಜೆಪಿ ಮುಖಂಡರಾದ ಗಿರೀಶ್ ಗೌಡ ಪಾಟೀಲ್, ಹಿರಿಯ ಪತ್ರಕರ್ತ ಜಿಟಿ ಗೋರ್ಪಡೆ, ನಿವೃತ್ತ ಅಧಿಕಾರಿ ಎಸ್ ಬಿ ಚಲವಾದಿ, ಪುರಸಭೆ ಸದಸ್ಯ ಎಸ್ ಎಚ್ ದೇವರಳ್ಳಿ, ಸಾರಣ ಬಡಿಗೇರ್ ಮತ್ತಿತರರು ಇದ್ರು. ಸಂಗಮೇ ಶಿವನಿಗೆ ಪ್ರಾರ್ಥಿಸಿದರೆ ಟಿ ಡಿ ಲಮಣಿ ಹಾಗೂ ಗೋಪಾಲ್ ಹುಗಾರ್ ನಿರೂಪಿಸಿದರು. ಪುಂಡ್ಲಿಕ್ ಮುರಾಳ್ ಸ್ವಾಗತಿಸಿದರು. ನಾರಾಯಣ ಮಾಯಾಚಾರಿ ಪ್ರಾಸ್ತಾವಿಕವಾಗಿ ಮಾತನಾಡಿದರು. ತಾಲೂಕಾ ಅಧ್ಯಕ್ಷ ಮಂಜುನಾಥ್ ಕುಂದರಿಗೆ ವಂದಿಸಿದರು. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಜನರ ಕೂಗು ಯೂಟ್ಯೂಬ್ ಚಾನಲ್. ಇದು ನಿಮ್ಮದೇ ಧ್ವನಿ, ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ.